ಕ್ರಾಂತಿಯ ನೆಲ ಕಿತ್ತೂರಿನಲ್ಲಿ ಈಗ ವೀರವನಿತೆ ಕಿತ್ತೂರು ಚೆನ್ನಮ್ಮನವರ ವಿಜಯೋತ್ಸವದ ಸಂಭ್ರಮ. ಇದೇ 23, 24 ಹಾಗೂ 25ರಂದು ನಡೆಯುವ ಈ ವಿಜಯೋತ್ಸವ ಸಂಭ್ರಮದ ಯಶಸ್ಸಿಗಾಗಿ ಸಾಕಷ್ಟು ಶ್ರಮ ವಹಿಸುತ್ತಿರುವ ಶಾಸಕ ಬಾಬಾಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಚರ್ಚೆ ಮಾಡೋಣ ಸರ್. ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಐತಿಹಾಸಿಕ ಕ್ಷಣ ಸರ್, 200ನೇ ವಿಜಯೋತ್ಸವ ಯಾವ ರೀತಿ ನಡೀತಾ ಇದೆ ಸರ್? ಪ್ರತ್ಯೇಕ ಎಲ್ಲ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಪೆಂಡಲ್ ವ್ಯವಸ್ಥೆ ಆಗ್ಬೋದು ಅಥವಾ ಮತ್ತೊಂದು ಇನ್ನಿತರ ವ್ಯವಸ್ಥೆಗಳನ್ನ ಒಂದು 70-80% ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ 2 ದಿವಸದಲ್ಲಿ 100% ಆಗಿ ಒಂದು ಕಂಪ್ಲೀಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ನಿರೀಕ್ಷೆಗೆ ಮೀರಿ ಜನಸಂಖ್ಯೆ ಈ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳೋದ್ರಿಂದ ಬಿಸಿ ಕಮ್ಯುನಿಟೀಸ್ ಎಲ್ಲ ನಾವು ಸರಿಯಾಗಿ ರೀತಿಯಿಂದ ಇಡಬೇಕಾಗ್ತೈತಿ. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿ ವರ್ಗದವರಾಯ್ತು, ಸಾರ್ವಜನಿಕರಾಯ್ತು, ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಕೆಲಸಗಳು ಬಹುತೇಕ ಕಂಪ್ಲೀಟ್ ಆಗುವ ವ್ಯವಸ್ಥೆಯಲ್ಲಿದ್ದೆವು. ಸರ್, ಈಗ ಸಾಕಷ್ಟು ಅತಿಥಿಗಳು, ಮುಖ್ಯಮಂತ್ರಿಗಳು, ಸಾಕಷ್ಟು ಸಚಿವರುಗಳು ಬರ್ತಾರೆ ಅಂತ ನಿರೀಕ್ಷೆ ಇದೆ? ಡೆಫಿನೆಟ್ ಆಗಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಕಾರ್ಡ್ನಲ್ಲಿ ಹಾಕಿದವ್ರು ಬಹುತೇಕ 100% ಬರ್ತಾರೆ. ಏನನ್ಸುತ್ತೆ ಸರ್, 200ನೇ ವಿಜಯೋತ್ಸವ ಸಾಕಷ್ಟು ಒಂದು ರೀತಿ ಅವಿಸ್ಮರಣೀಯ ಒಂದು ರೀತಿ ಕ್ಷಣ ಸರ್, ಒಂದು ಇತಿಹಾಸದಲ್ಲೇ ಶತಶತಮಾನಗಳಲ್ಲೂ ನೆನಪು ಉಳಿಯಲಿದೆ ಸರ್? ನೆನಪು ಉಳಿಯೋದು ಅಂತ ಅನ್ನೋದಕ್ಕಿಂತ ಇದು ಬಹುತೇಕ 200 ವರ್ಷ ಎಲ್ಲರಿಗೂ ಸಿಗೋದಲ್ಲ. ಇದು 100, 200, 150, 250 ಅದು ನಮಗೆ ಸಿಕ್ಕತ್ತ ಭಾಗ್ಯ. ಅದಕ್ಕೆ ಅದ್ರ ಹಾಗೆ ಮುಖ್ಯಮಂತ್ರಿಗಳಾಯಿತು, ರೆವಿನ್ಯೂ ನಮ್ಮ ಜಿಲ್ಲಾ ಮಂತ್ರಿಗಳಾಯಿತು, ನನಗೆ ಬೇಕಾದಂಥ ಸಹಕಾರಗಳು ಎಲ್ಲ ರೀತಿಯಿಂದ ಕೊಟ್ಟಿದ್ದಾರೆ. ಇದನ್ನು ಡೆವಲಪ್ಮೆಂಟ್ ವಿಚಾರದಾಗ ಅದ್ರ ಜೋಡಿ ಉತ್ಸವ ಕೂಡ ಅದ್ದೂರಿ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸರ್ಕಾರ ಕೂಡ ಯೂಶಲಿ ಕೊಡೋಕ್ಕಿಂತ ಈ ಉತ್ಸವ ನಡೆಸಕ ಅದ್ರ 2-2.5 ಪಟ್ಟು ಹೆಚ್ಚಿಗೆ ಕೊಟ್ಟಿದೆ. ಉತ್ಸವ ಒಳ್ಳೆ ರೀತಿಯಿಂದ ಆಗ್ತೈತಿ. ಅದ್ರ ಜೊತೆ ಜೊತೆ ನಾಟ್ ಓನ್ಲಿ ಉತ್ಸವ ನೆನಪಿನಲ್ಲಿ ಬಹುತೇಕ ಈ ಪ್ರಾಧಿಕಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ. ಆ ಕೆಲಸಗಳು ಶೀಘ್ರದಲ್ಲಿ ಪ್ರಾರಂಭ ಆಗ್ತಾವು. ಮುಂದಿನ ದಿನಮಾನದಲ್ಲಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಒಂದು ಥೀಮ್ ಪಾರ್ಕ್ ಕೂಡ ಚಾಲನೆ ಕೊಟ್ಟಿದ್ದಾರೆ, ಚಾಲು ಮಾಡ್ತು. ಅದ್ರ ಜೊತೆ ಜೊತೆ ಪ್ರತಿ ವರ್ಷ ಕೂಡ ಈ ಪ್ರಾಧಿಕಾರ ಬೇಡ ಚೆನ್ನಮ್ಮನ ಈ ಕೋಟೆ ಆಯ್ತು ಆ ಸ್ಮರಣೆಗಳನ್ನ ಅವನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಪುನಶ್ಚೇತನ ಮಾಡುವ ಸಲುವಾಗಿ ಫೇಸ್ ವೈಸ್ ಕೊಡ್ತೇನೆ ಎಂದಿದ್ದಾರೆ, ಡೆಫಿನೆಟ್ ಆಗಿ ಕೊಡ್ತಾರು. ಆ ನಿಟ್ಟಿನಿಂದ ನನಗೆ ಸರ್ಕಾರ ವತಿಯಿಂದ ಏನು ಪ್ರಾಮಿಸ್ ಮಾಡಿದ್ರು ಅದು ಮುಟ್ಟೈತಿ, ಬಹುತೇಕ ಮುಂದಿನ ದಿನಮಾನಗಳಲ್ಲೂ ಕೂಡ ಅದು ಈಡೇರ್ತೈತೆ ಅನ್ನುವಂಥದ್ದು ವಿಶ್ವಾಸ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು ಬರ್ತಾವ್ರು ಸರ್, ವಿಶೇಷವಾಗಿ ಕಿತ್ತೂರು ಒಂದ್ ರೀತಿ ತಾಲೂಕು ಆಗಿ ಸಾಕಷ್ಟು ಇದೆ, ಇಲಾಖೆಗಳು ಬರಬೇಕು, ಏನಾರು ಪ್ಲಾನ್ಗಳು ಏನಾರು ಮಾಡ್ಕೊಂಡಿದ್ರೆ ಮನವಿ ಕೊಡ್ಲಿಕ್ಕೆ ಮನವಿ ಕೊಡ್ಲಿಕ್ಕೆ ಅನ್ನಕ ಬೇಸಿಕಲಿ ಒಂದು 2-3 ಡಿಪಾರ್ಟ್ಮೆಂಟ್ಸ್ ಆಲ್ರೆಡಿ ದೇ ಆರ್ ರೆಡಿ. ಅವ್ರು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕಾಗೈತಿ. ಅದನ್ನೂ ಕೂಡ ಮೊನ್ನೆ ಕಟಾರಿ ಅವ್ರ ಜೊತೆ ಮಾತಾಡಿದಾಗ ಅದಕ್ಕೂ ಅನುದಾನ ಹಾಕಿದಾರು. ಬೇಸಿಕ್ ಫರ್ನಿಚರ್ಸ್ ಇರಬೇಕಲ್ಲ, ನಮ್ಮ ಹತ್ರ ಕೊಠಡಿಗಳು ಅದಾವು, ಟ್ರಾನ್ಸ್ಫರ್ ಆಗಿದಾವು, ಫರ್ನಿಚರ್ಸ್ ಬೇಕು, ಅವನು ಕೂಡ ಹಾಕಿಕೊಡ್ತೀವಿ ಅಂತಂದಿದ್ದಾರೆ. ಇನ್ನೊಂದು 2-3 ಡಿಪಾರ್ಟ್ಮೆಂಟ್ ಅದಾವು, ಅವು CDPO ಆಫೀಸ್ ಆಗಲೇ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೂಡ ಅಲ್ಲಿ ಶಿಫಾರಸು ಹೋಗಿದೆ, ಬಂದ ತಕ್ಷಣ ಅವು ಕೂಡ ಟ್ರಾನ್ಸ್ಫರ್ ಆಗ್ತದೆ. ಮಾಸ್ಟರ್ ಪ್ಲಾನ್ ಅಂತಕ್ಕಂಥದ್ದು ಯಾರ ಓದಿಲ್ಲೂ ಆಗಿರಲಿಲ್ಲ ಸರ್, ನಿಮ್ಮ ಓದಿಲಿ ತುಂಬಾ ಸಾಕಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಕಿತ್ತೂರಿಗರು ತುಂಬಾ ಒಂದ್ ರೀತಿ ಸಂತೋಷ ವ್ಯಕ್ತಪಡಿಸ್ತಾರೆ ಸರ್. ಮಾಸ್ಟರ್ ಪ್ಲಾನ್ ಅಂತಲ್ಲ, ಮೊದಲು ಕೂಡ ಇಲ್ಲಿ ಮಾಸ್ಟರ್ ಪ್ಲಾನ್ ಇದ್ದಿರ್ಲಿಲ್ಲ. ಆಕ್ಚುಲಿ CDP ಪ್ಲಾನ್ ಆದಿದ್ದೆ ಈ ಹಂತದಲ್ಲಿ, ಮೊದಲು ಇತ್ತಂತಂದ್ರೇನ ಈ ನಗರವನ್ನ ಚಿನ್ನ ಚೆನ್ನಮ್ಮನ ಕೋಟೆಗೆ ಬರುವಂತ ಮುಖ್ಯ ರಸ್ತೆಯನ್ನ ಅಗಲೀಕರಣಗೊಳಿಸ್ಬೋದು, ಯಾವ್ಯಾವುದೋ ಕಾರಣಕ್ಕೆ ಉಳಿದಿತ್ತು. ಆದ್ರ ಈ ಸಲ ಅದೊಂದು ಸ್ವಲ್ಪ ಎಲ್ಲರನ್ನು ಮನವೊಲಿಸಿ ಆ ಕೆಲಸ ಪೂರ್ಣ ಮಾಡುವ ಸಲುವಾಗಿ ಎಲ್ಲರನ್ನು ಅಪ್ರೋಚ್ ಆದ್ವಿ. ಎಲ್ಲ ಕಿತ್ತೂರು ಜನತೆ ಕೂಡ ಅದಕ್ಕೆ ಸಹಕಾರ ಕೊಟ್ಟಿದೆ, ಅದನ್ನ ತಗೊಂಡು ಮಾಡ್ತಕ್ಕ ಚಾಲು ಮಾಡಿದೆವು. ಬಹುತೇಕ ಸ್ವಲ್ಪ ಟೈಮ್ ತಿಂತೈತಿ, ಯಾಕಂದ್ರೆ ಈಗ ಒಂದು ಫೇಸ್ ಆಯಿತು, ಸೆಕೆಂಡ್ ಫೇಸು ಕೂಡ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಕತಿ. ಗೊಂಬಿ ಗುಡಿಯಿಂದ ಹಿಡ್ಕೊಂಡು ಬಸಾಪುರ ಕ್ರಾಸ್ ಮಠ ಜನತೆ ಸಹಕಾರ ಕೊಟ್ಟರೆ ಡೆಫಿನೆಟ್ ಆಗಿ ಈ ಪಟ್ಟಣವನ್ನು ಒಳ್ಳೆ ಸುಂದರವಾದ ಪಟ್ಟಣ ಮಾಡಕ್ಕ ಅನುಕೂಲ ಆಗ್ತದೆ. ನಿನ್ನೆ ಒಂದು ಬೈಲಂಗ್ಲದೊಂದು ಇದಾಗಿದೆ ಸರ್, ಯಾಕಪ್ಪಂದ್ರೆ ಬೈಲಂಗ್ಲ ಚೆನ್ನಮ್ಮ ಅವರ ಒಂದ್ ರೀತಿ ಇದು ಸರ್, ವಿಶೇಷವಾಗಿ ಅಲ್ಲೂ ಸಹ ಒಂದ್ ರೀತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಗೆ ಇಟ್ಬಿಟ್ಟಿದ್ದಾರೆ ಸರ್. ಇಲ್ಲ, ನಮ್ದು ನಮ್ಮದು ಅಲ್ಲಿ ಆಗ್ಬಾರ್ದಂತ ಅನ್ನುವಂತ ಉದ್ದೇಶ ಒಟ್ಟ ಇಲ್ವೇ ಇಲ್ಲ. ನಮ್ ವಿಜಯೋತ್ಸವ ಎಲ್ಲ ಕಡೆನೂ ಆಗ್ಲ, ನಾವು ನಮ್ಮ ಉದ್ದೇಶ ಅಲ್ಲಿ ಬಂದ್ ಮಾಡ್ಬೇಕು ಬೇಡ ಅಲ್ಲಿ ಮಾಡಬಾರದು ಅನ್ನುವಂತ ಉದ್ದೇಶ ಇಲ್ವೇ ಇಲ್ಲ. ಸಾರ್ವಜನಿಕರ ಅಹವಾಲ್ ಅದನ್ನ ಮುಂಚಿತವಾಗಿ ಬಂದ ಪರಿಗಣಿಸಿದ್ವಿ, ಈಗೂ ಕೂಡ ಇದಿಲ್ಲ.
ಅದ್ರ ಜೊತೆ ಅಧಿಕಾರಿ ವರ್ಗದವರು ಅಲ್ಲಿ ಸ್ಥಳೀಯ ಶಾಸಕರು ಮಾತಾಡ್ತಾನೆ ಅಂದರು. ಮಾತಾಡಿ ಅದಕ್ಕೊಂದು ಪರಿಹಾರ ಎಲ್ಲ ಇಲಾಖೆ ಅಧಿಕಾರಿಗಳು ತುಂಬಾ ಕಷ್ಟಪಡ್ತಾವ್ರು ಸರ್, ವಿಶೇಷ ತಮ್ಮ ನೇತೃತ್ವದಲ್ಲಿ ತುಂಬಾ ನಡೀತಾ ಇದೆ, ಸಾಕಷ್ಟು ಶ್ರಮ ಹಾಕಿದ್ದಾರೆ. ಇನ್ನು ತೃಪ್ತಿಕರ ಆಗಿದೆಯಾ ಸರ್ ಎಲ್ಲ? ಡೆಫಿನೆಟ್ಲಿ ತೃಪ್ತಿಕರ ಅಂತಂತಂದ್ರೆ ನಾವು ಓಡಾಡ್ತಿರ್ತೇವಲ್ಲ ನೋಡ್ತೇವೆ, ಬಟ್ ನನ್ಕ ಹೆಚ್ಚು ಅವರು ಅಡ್ಡಾಡ್ತಾರು, ಕೆಲಸ ಮಾಡ್ಸತ್ತಾರು. ಅವ್ರ ಹಂತದಲ್ಲಿ ಅವ್ರಿಗೆ ಏನೇನು ಇಲಾಖೆವಾರು ಇದನ್ನ ಕೆಲಸವನ್ನ ಹಂಚಿಕೊಟ್ಟು ಬಹುತೇಕ ಎಲ್ಲರು ನಿಂತ ಕಾರ್ಯಪ್ರವೃತ್ತ ಆಗಿದೆ. ಸ್ವಲ್ಪ ಮಳೆ ಬಂದಿದ್ರಿಂದ ನೋಡತ್ತಿರಲಿಲ್ಲ ಎಲ್ಲ ಕತಿ ಏನೇನು ಅಲ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು ಅನ್ನೋಂಥದ್ರು ಅದು ಕೂಡ ಅದಿಗೂ ಕೂಡ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಎಲ್ಲ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದ್ರತಿ ಸಾಕಷ್ಟು ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳಿಕ್ ಬಯಸ್ತೀರಿ ಸರ್ ಕೊನೆ ಮಾತು ಈ ಒಂದು ಉತ್ಸವದ ಬಗ್ಗೆ? ಇದು ನಮ್ಮ ಉತ್ಸವ, ನಮ್ಮ ತಾಯಿ ಚೆನ್ನಮ್ಮಜ್ಜಿ ಅವರ 200ನೇ ವಿಜಯೋತ್ಸವ ಇದ್ದಿದ್ರಿಂದ ಎಲ್ಲರೂ ಪಾಲ್ಗೊಳ್ಳ್ರಿ. ಇದೊಂದು ಅಭೂತಪೂರ್ವ ಬಡ ಯಶಸ್ವಿಯಾಗಿ ಈ ವಿಜಯೋತ್ಸವನ್ನ ಇದರಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡಕ್ ಎಲ್ಲರೂ ಸಹಕಾರ ಕೊಡ್ಬೇಕು ಅನ್ನೋದು. ಅದ್ರ ಜೊತೆ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ಉತ್ಸವದಲ್ಲಿ ಪಾಲ್ಗೊಂಡು ಒಳ್ಳೆ ರೀತಿಯಿಂದ ಅವ್ರು ನಡೆಸಿಕೊಂಡು ಅವ್ರ ಸಹಕಾರ ಕೊಟ್ಟರೆ ಈ ಕಾರ್ಯಕ್ರಮ ಒಟ್ಟಾರೆಯಾಗಿ ಎಲ್ಲರೂ ಪಾಲ್ಗೊಂಡು ಇದರ ಈ ವಿಜಯೋತ್ಸವದ ಆಚರಣೆಯಲ್ಲಿ ಬಹುತೇಕ ನನ್ನಲ್ಲಿ ಬೆಳಗಾಂದಿಂದನೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅದ್ರ ಜೊತೆ ಸುತ್ತಮುತ್ತ ಇದ್ದಂಥ ತಾಲೂಕದವರು ಕೂಡ ಯಾಕಂದ್ರೆ ಆನ್ ಡಿಮ್ಯಾಂಡ್ ನಮಗೂ ಅದನ್ನ ಮಾಡಿಕೊಡ್ರಿ ಇದನ್ನ ಮಾಡಿಕೊಡ್ರಿ ಅಂತ ಬಸ್ಸಸ್ ಅದು ಕೇಳ್ತಾ ಇದ್ರು. ನಮ್ಮ ಕಡೆ ಎಷ್ಟು ನೀಗತೈತೆ ಅಷ್ಟು ಮಾಡತ್ತವು, ಮತ್ತೆ ಎಲ್ಲ ಕಡೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಬಟ್ ಎಲ್ಲಿ ಅವಶ್ಯಕತೆ ಐತೆ ಅಲ್ಲಿ ಅಲ್ಲಿ ಮಾಡುವಂಥದ್ದು ಮಾಡತ್ತವು. ಸ್ವಲ್ಪ ಜನಸಂಖ್ಯೆ ಭಾಳ ಆಗ್ತೈತಿ, ನಮ್ಮ ನಿರೀಕ್ಷೆ ಏನೈತೆ ಅಂತ ದಾಟ್ತೈತಿ. ಅದಕ್ಕೆ ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ಕಿತ್ತೂರು ಕ್ಷೇತ್ರದ ಜನತೆ ಸಹಕಾರ ಕೊಡಬೇಕು. ಎಲ್ಲ ಬಂದಂಥ ಪ್ರವಾಸಿಗರನ್ನು ಬೇಡ ಚೆನ್ನಮ್ಮಜ ಅಭಿಮಾನಿಗಳು ಬರ್ತಾರಲ್ಲ ಅವ್ರ ಜೋಡಿ ಸಹಕಾರದಿಂದ ವರ್ತನೆ ಮಾಡಿ ಒಂದು ಒಳ್ಳೆ ರೀತಿಯಿಂದ ಈ ವಿಜಯೋತ್ಸವನ ಆಚರಿಸೋಕೆ ಸಹಕರಿಸಬೇಕೆಲ್ಲ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟಾಶಕರಿಗೆ ಗೊತ್ತೈತಲ್ಲ, ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಂತ ಶ್ರೀ ಬಾಬಾ ಸಾಹ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಬ್ಯೂರೋ ರಿಪೋರ್ಟ್, ಬಸವರಾಜು, BV5 News ಕನ್ನಡ, ಕಿತ್ತೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.